ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ನುಗ್ಗೆ ಬೆಳೆಯ ಬಗ್ಗೆ, ನುಗ್ಗೆ ಬೇಸಾಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಹಿಂಗೆ ಒಂದು ಯಾವುದೋ ಒಂದು ನಿರ್ದಿಷ್ಟ ಕ್ರಾಪನ್ನು ಮಾಡೋದು ಕಡಿಮೆ ಜ್ಞಾನವಿಜ್ಞಾನಿಯಲ್ಲಿ. ಆದರೆ ನುಗ್ಗೆ ಒಂಥರ ಸರ್ವಾಂತರ್ಯಾಮಿಯಾಗಿದೆ ಎಲ್ಲ, ವಿಶೇಷವಾಗಿ ಅಡಿಕೆ ತೋಟ ಅಂತಿಂತಲ್ಲಿ ಮಿಶ್ರ ಬೆಳೆಯಾಗಿ ತಗೊಳ್ಳೋರು ಸಾಕಷ್ಟು ಜನ ಹೆಚ್ಚಾಗ್ತಾಯಿದೆ. ಏಕೆಂದರೆ ನುಗ್ಗೆಗೆ ಒಳ್ಳೆ ರೇಟ್ ಸಿಗ್ತಾ ಇದೆ. ಹಾಗಾಗಿ ನಾವು ನುಗ್ಗೆ, ಟೊಮೆಟೊದಂಥ ಕೆಲವು ಬೆಳೆಗಳ ಮೇಲೆ, ಅದು ಮಾಮೂಲಿ ನಮ್ಮ ತೋಟಗಾರಿಕಾ ಪಾಠ ಸರಣಿಯೊಳಗೆ ಬರುತ್ತೆ, ಆದರೆ ಅಲ್ಲಿ ಟೋನ್ ಬೇರೆ ಇರುತ್ತೆ. ಇಲ್ಲಿ ನಾವು ನಿಮ್ಮ ಪ್ರಶ್ನೆಗಳನ್ನು ನಾನು ತಜ್ಞರಿಗೆ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮಗೆ ನುಗ್ಗೆ ಬೆಳೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ತರಕಾರಿ ಬೆಳೆ ತಜ್ಞರಾದಂತಹ ಡಾಕ್ಟರ್ ಎಚ್ ಪಿ ಹಾದಿಮನಿಯವರು ನಮ್ಮ ಜೊತೆಗಿದ್ದಾರೆ. ಇವರು ನಿಮಗೆ ಪರಿಚಯ ಆಗಿರ್ತಾರೆ ಈಗಾಗಲೇ, ಯಾಕೆಂದರೆ ಅವರು ತೋಟಗಾರಿಕಾ ಪಾಠ ಸರಣಿಗೆ ನಮ್ಮಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಒಬ್ಬ ಪ್ರಾಕ್ಟಿಕಲ್ ಸೈಂಟಿಸ್ಟು, ಫೀಲ್ಡಲ್ಲಿ ಭಾಳ ಟಚ್ ಇಟ್ಕೊಂಡವರು. ಬನ್ನಿ, ನಾವು ಡಾಕ್ಟರ್ ಹಾದಿಮನಿಯವ್ರನ್ನ ಭೇಟಿಯಾಗಿ ನುಗ್ಗೆ ಬೆಳೆ ಬಗ್ಗೆ ತಿಳ್ಕೊಂಬಾರಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತು ನಮ್ಮ ವಾಹಿನಿಯ ಈ ವಾಹಿನಿಯಲ್ಲಿ ನೀವು ಈಗ ಬರ್ತಾ ಇದ್ದೀರಿ ಪ್ರಪ್ರಥಮವಾಗಿ. ಸರ್, ಈಗ ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ, ತಮ್ಮದು ಎಜುಕೇಷನ್ನು ಎಲ್ಲಿ, ಊರು ಯಾವುದು, ಈ ಡೊಮೇನಿಗೆ ಯಾಕೆ ಬಂದ್ರಿ? ಸರ್, ನಾನು ಬಿಜಾಪುರ ಜಿಲ್ಲೆ, ಮೊದಲಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಒಂದು ಹಲ್ಕುರ್ಕೆ ಅಂತ ಒಂದು ವಿಲೇಜಲ್ಲಿ ಹುಟ್ಟಿದವನು. ತದನಂತರ ನನ್ನ ಪಿ ಯು ಸಿ ವಿದ್ಯಾಭ್ಯಾಸವನ್ನು ಹುಣಗುಂದ ವಿಜಯ ಮಹಾಂತೇಶ್ವರ ಕಾಲೇಜಿನಲ್ಲಿ ಮುಗಿಸಿ, ನಂತರ ಬಿ ಎಸ್ ಸಿ ಅಗ್ರಿ ಮತ್ತು ಎಮ್ ಎಸ್ ಸಿ ತರಕಾರಿ ವಿಭಾಗದಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜೆ ಕೆ ವಿ ಕೆಯಿಂದ ಮುಗಿಸ್ಕೊಂಡು, ನಂತರ ನಾನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕ್ಷೇತ್ರ ಅಧೀಕ್ಷಕನಾಗಿ ಅಪಾಯಿಂಟ್ಮೆಂಟ್ ಆಯಿತು. ಸುಮಾರು 10 ವರ್ಷಗಳ ಕಾಲ ನಾನು ಬೀದರ್ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಿ, ನಂತರ ಹೊಸದಾಗಿ ನಿರ್ಮಾಣ ಆದಂತಹ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಗೆ ಸ್ಥಳಾಂತರಗೊಂಡು ಈಗ ಅಲ್ಲಿ ಸದ್ಯ ತರಕಾರಿ ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಹಂಗೆ ನೀವು ಹೆಚ್ಚು ತರಕಾರಿಗೆ ನಲ್ಲಿ ಅಂದರೆ ನಿಮ್ಮ ಟೀಚಿಂಗು ಮತ್ತು ಇದು ಪಿ ಎಚ್ ಡಿ ಯಾವುದ್ರಲ್ಲಿ ಮಾಡಿದಿರಿ? ತರಕಾರಿ ವಿಜ್ಞಾನದಲ್ಲಿ. ತರಕಾರಿಯಲ್ಲಿ ಮಾಡಿದ್ರಿ? ಓಕೆ ಓಕೆ. ಹಾಗೆ ನಿಮ್ಮ ಸ್ಪೆಷಲೈಸೇಷನ್ನು ತರಕಾರಿ. ಈಗ ನಿಮ್ಮ ಪಿ ಎಚ್ ಡಿನಲ್ಲಿ ಯಾವ ಕ್ರಾಪ್ ತೊಗೊಂಡಿದ್ರಿ? ನಾನು ಮೊದಲು ಬದನೆ ಬೆಳೆ ಮೇಲೆ ಮಾಡಿದೆ. ಹೆಚ್ಚು ನಾನು ರಿಸರ್ಚು ಸಂಶೋಧನೆಗಳನ್ನು ಈ ಬಳ್ಳಿ ತರಕಾರಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೇನೆ. ಓಕೆ ಓಕೆ ಓಕೆ. ಸರ್, ಈಗ ನಾವು ವಿಷಯಕ್ಕೆ ಬರೋಣ. ಈಗ ಇವತ್ತಿನ ನಾವು ಚರ್ಚೆ ವಿಷಯ ನುಗ್ಗೆ. ನುಗ್ಗೆ ಸರ್, ನಮ್ಗೆ ಏನಕ್ಕೆ ಆಸಕ್ತಿ ಅಂದರೆ, ನಾನು ಈಗಾಗಲೇ ಪ್ರಸ್ತಾವನೆಯಲ್ಲಿ ಹೇಳಿದಂಗೆ ಸಾಕಷ್ಟು ಜನ ನುಗ್ಗೆಯನ್ನು ಬೇರೆ ಬೇರೆ ರೀತಿಯಲ್ಲಿ, ವಿಶೇಷವಾಗಿ ಉಪಬೆಳೆಯಾಗಿ ಅಡಿಕೆ ತೋಟದಲ್ಲಿ, ಏಕೆಂದರೆ ಎಲ್ಲರೂ ಅಡಿಕೆ ತೋಟ ಮಾಡ್ತಾಯಿದ್ರೆ ಮಧ್ಯದಲ್ಲಿ ಒಂದು 3-4 ವರ್ಷ ಆರಾಮಸೆ ಬರುತ್ತೆ ಅಂತೇಳಿ ಮಾಡ್ತಾರೆ. ನಾವು ಕೂಡ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಇದ್ದರೂ ಸಾಕು ಅಂತೇಳಿ ನುಗ್ಗೆ ಮಾಡಿರಿ ಅಂತ ಹೇಳ್ತೀವಿ. ಸರಿ, ನಾವು ಮೂಲ ವಿಷಯಕ್ಕೆ ಹೋಗೋದಕ್ಕಿಂತ ಮೊದಲೇ ಒಂದು ಕ್ಲಾರಿಫಿಕೇಶನ್ ಕೇಳ್ತೀನಿ. ನುಗ್ಗೆ ನೈಟ್ರೋಜನ್ ಫಿಕ್ಸಿಂಗ್ ಅಂತ ಹೇಳ್ತಾರೆ, ಹೌದಾ? ಮಣ್ಣಿನ ಒಂದು ಫಲವತ್ತತೆಯನ್ನು ಹೆಚ್ಚಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅತಿ ಹೆಚ್ಚಾಗಿ ಇದು ಈ ಸೊಪ್ಪನ್ನು ಬಿಡುವುದರಿಂದ ಆ ಸೊಪ್ಪು ಕೂಡ ನೆಲಕ್ಕೆ ಮಿಶ್ರಣ ಹೊಂದಿ ಒಟ್ಟಾರೆ ಗಿಡದಲ್ಲಿ ನೈಟ್ರೋಜನ್ ಹೆಚ್ಚು. ಓಕೆ, ಅಂದರೆ ಇಲ್ಲಿ ಕೆಲವೊಮ್ಮೆ ಇದರಲ್ಲಿ ಅಂದರೆ ಬಹುಶಃ ಒಂಥರ ಅದ್ರ ಮೈ ಮೇಲೆಲ್ಲ ಗಂಟು ಗಂಟು ಥರ ಇದಿರುತ್ತೆ, ಅದು ಅದ್ರ ವೆರೈಟಿ ಇದರದ್ದು ಕ್ಯಾರೆಕ್ಟರ್, ಜೆನೆಟಿಕ್ ಕ್ಯಾರೆಕ್ಟರ್ ಅದನ್ನು ತಪ್ಪು ತಿಳ್ಕೊಂಡು ಇವರು ನೈಸರ್ಗಿಕ ಕೃಷಿ ಅಂತಲ್ಲಿ ನೈಟ್ರೋಜನ್ ಫಿಕ್ಸಿಂಗಿಗೆ ಹಾಕಿ ತೋಟದಲ್ಲಿ ಅಂತ ಹೇಳ್ತಾರೆ. ಅದೇನು ಸಮಂಜಸ ಅಲ್ಲ. ಈಗ ಸಾಕಷ್ಟು ಅದು ಸೊಪ್ಪು ಮತ್ತು ಅದು ಓಕೆ, ಗ್ರೀನ್ ಮ್ಯಾನ್ಯೂರ್ ಆಗಿ ಅದು ಸರಿ. ನುಗ್ಗೆ ಸೊಪ್ಪನ್ನು ನೆಲಕ್ಕೆ ಹಾಕೋದಿಲ್ಲ, ಇಲ್ಲ ಒಂದು ಸಾಂಬಾರ್ ಮಾಡ್ತಾರೆ, ಅದೊಂದು ಒಳ್ಳೆ ಪ್ರೋಟೀನಿಷಿಯಸ್ ಗೊತ್ತಿರತಕ್ಕಂತ ಬಳಕೆ ಗೊತ್ತಿರತಕ್ಕಂತ ಹಲವಾರು ರೈತರು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟಿಲ್ಲ. ಕಾಯಿಗಿಂತಲೂ ಕೂಡ ಹೆಚ್ಚಿನ ಪೋಷಕಾಂಶಗಳು ನುಗ್ಗೆ ಸೊಪ್ಪಿನಲ್ಲಿ ಇದೆ. ಆದರೆ ಇದು ಯಾವ ಕಾರಣಕ್ಕೂ
ಗ್ರೀನ್ ಮ್ಯಾನ್ಯೂರಿ ಹಾಕುವಷ್ಟು ಚೀಪ್ ಸೊಪ್ಪಲ್ಲ, ಯಾಕೆಂದ್ರೆ ಇದು ಮನುಷ್ಯನ ತಿನ್ನಕ್ಕೆ ಬೇಕು. ಹಾಗಾಗಿ ಇದನ್ನ ಬೆಳೆಸಿದ್ರೆ ಮಣ್ಣು ಮಣ್ಣಿಗೆ ಒಳ್ಳೇದು ಹೇಳೋದು ಬಿಟ್ಟರೆ, ಆದರೆ ಅದಕ್ಕೆ ಸಾರ್ವಜನಿಕ ಸ್ಥಿರೀಕರಣಕ್ಕೆಲ್ಲ ಅದೇನಿಲ್ಲ, ರೂಟ್ ನೋಡ್ಯೂಲ್ಸ್ ಇಲ್ಲ. ಓಕೆ ಸರ್, ಈಗ ನುಗ್ಗೆ ನೀವು ಇದನ್ನ ಹೇಳಿದ್ರಿ ಲೆಗ್ಯುಮಿನಸ್ ಅಂತೇಳಿ. ಸರ್, ಇದು ಮೂಲತಃ ಇದರದ್ದು ಬೆಳೆಯನ್ನು ನಾವು ಇದು ಸೂರ್ಯನ ಬಿಸಿಲನ್ನು ಪೂರ್ತಿ ಬೇಡುವಂಥ ಬೆಳೆನ ಅಥವಾ ನೆರಳಾಗಿ ಬರ್ತದ? ಇದು ಎರಡೂ ವಾತಾವರಣಕ್ಕೂ ಹೊಂದಿಕೊಳ್ಳುವಂಥ ಒಂದು ಬೆಳೆ. ಹೆಚ್ಚು ಬಿಸಿಲಿನಲ್ಲಿ ಕೂಡ ಇದು ಬೆಳೆ ಬರುತ್ತೆ, ಪೂರ್ತಿ ಬಿಸಿಲಲ್ಲಿ ಬರುತ್ತೆ, ಪೂರ್ತಿ ಬಿಸಿಲಲ್ಲಿ ಬರುತ್ತೆ, ಮತ್ತು ಮಧ್ಯಮ ತರಗತಿಯ ನೆರಳು ಭಾಗಶಃ ನೆರಳಲ್ಲಿ ಕೂಡ ಉತ್ತಮವಾದ ಇಳುವರಿ ಪಡೆಯಬಹುದು. ಆದ್ರೆ ಇದ್ರ ಮೂಲತಃ ಇದ್ರ ಕ್ಯಾರೆಕ್ಟರ್ ಬಿಸಿಲಾಗಿ ಬೇಕು, ಬಿಸಿಲು ಇಳುವರಿ ಚೆನ್ನಾಗಿ ಬೇಕು ಅಂದ್ರೆ ಓಪನ್ ಜಾಗದಲ್ಲಿ ಬೇಕು, ಬಿಸಿಲು ಬೇಕು. ಇದು ಈ ಬೆಳೆಗೆ ಒಂದು ಏನಪ್ಪಾ ಅಂದ್ರೆ ಸುಮಾರು 25 ಡಿಗ್ರಿ 24-25 ಡಿಗ್ರಿ ಸೆಲ್ಸಿಯಸ್ ಇತ್ತು ಉಷ್ಣತೆ ಇದ್ರೆ ಉತ್ತಮವಾದ ಇಳುವರಿಯನ್ನ ನಿರೀಕ್ಷಿಸಬಹುದು. ಅತಿ ಹೆಚ್ಚು ಅಂದ್ರೆ 35-40 ಡಿಗ್ರಿ ಹೀಗೆ ಹೆಚ್ಚು ಹೋದಾಗ ಅಥವಾ ಬಹಳ ಕಡಿಮೆ ಉಷ್ಣತೆ ಹೋದಾಗ ಹೂ ಉದುರಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಮಧ್ಯಮ ಅಂದ್ರೆ ಒಂಥರ ಮಾಡರೇಟ್ ಕ್ಲೈಮೇಟ್ ಒಳ್ಳೆಯದು. ಓಕೆ, ಬಟ್ ಒಟ್ಟು ಇದು ಇದು ನೆರಳು ಬೇಡುವ ಬೆಳೆ ಅಲ್ಲ, ಆದ್ರೆ ನೆರಳನ್ನು ಸಹಿಸ್ಕೊಳ್ತದೆ, ಸಹಿಸ್ಕೊಳ್ತದೆ, ಸ್ವಲ್ಪ ಇಳುವರಿ ಕಡಿಮೆ ಆಗ್ಬೋದು. ತಕ್ಕಮಟ್ಟಿಗೆ ತೆಂಗು ಅಡಿಕೆ ತೋಟದಲ್ಲೆಲ್ಲ ಏಳು ಜಾಗದ ಹಾಕ್ತಾರೆ, ಮಾವಲ್ಲಿ ಹಾಕ್ಬೋದು, ತೆಂಗಿನ ತೋಟದಲ್ಲಿ ಹಾಕ್ಬೋದು. ಓಕೆ, ಮಾವಿನಲ್ಲಿ ಹಾಕ್ತಾರೆ, ಮಾವಿನಲ್ಲಿ ಹಾಕ್ಬೋದು. ಬಟ್ ನೀರಾವರಿ ಬೇಕು, ಮಾವಿನಲ್ಲಿ ನೀರಿದ್ರು ನೀರು ನೀರು ಬೇಕು, ಹಸಿ ಬೇಕು, ಆದ್ರೆ ಅತಿ ಹೆಚ್ಚು ನೀರು ಇದಕ್ಕೆ ಬಹಳ ನೀರೇನು ಬೇಡ, ಹೆಚ್ಚು ಮಳೆ ಬೀಳುವಂತ ಪ್ರದೇಶ, ಮತ್ತು ಹೆಚ್ಚಿನ ನೀರು ಕೊಟ್ಟಾಗ ಆ ಒಂದು ಸಸ್ಯದ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಇಳುವರಿ ಮೇಲೆ ಅದು ಜಾಸ್ತಿ ಆಗುತ್ತೆ. ಈ ಸಪ್ಪಿಗೋಸ್ಕರ ಬೆಳೆಸಿದ್ರೆ ಓಕೆ, ಸೊಪ್ಪಿಗೋಸ್ಕರ ಬೆಳೆಸಬಹುದು, ಬೆಳೆಸೋದಿದ್ರೆ ಅವಾಗ ಒಳ್ಳೇದು. ಆದ್ರೆ ನೀರು ಹೆಚ್ಚಾಗಬಾರ್ದು, ನೀರು ಹೆಚ್ಚಾಗ, ಮತ್ತು ಮಳೆ ಇದಾಗಿ ಬುಡದಲ್ಲಿ ನೀರು ನಿಂತರೆ ಅದು ಮುರಿದು ಬಿದ್ದು ಬಿಡ್ತದೆ, ಬುಡ ಬುಡ ಕೊಳೆ, ಬಹಳ ಆಳಕ್ಕೆ ಬೇರು ಹೋಗೋದಿಲ್ಲ ಇದು. ಆಮೇಲೆ ತುಂಬಾ ವೀಕ್ ಬ್ರಾಂಚಸ್, ಒಂದು ಇದು ಕಡಿಮೆ, ಬಹಳ ಸುಲಭ ಮುರಿತದೆ, ಸುಲಭವಾಗಿ ಮುರಿತದೆ. ಸೊ ಆದ್ರಿಂದ ನಾವು ಸ್ವಲ್ಪ ಈ ಬೆಳೆಯನ್ನು ಬೆಳೆದ್ರೆ ಬದುವಿನ ಸುತ್ತಲೂ ಏನಾದರೂ ಗಾಳಿ ಮರಗಳನ್ನು ಹಾಕೊಂಡು ಬೆಳೆದಿದ್ದೆ. ವಿಶೇಷವಾಗಿ ನಿಮ್ಮ ಬಯಲ್ನಾಡಲ್ಲಿ ಗಾಳಿ ಜೋರು, ಗಾಳಿ ಜಾಸ್ತಿ, ಅವಾಗ ಇದು ಸರಿ ಚಕ್ರ ಗಾಳಿ ಬಿದ್ದರೆ ಮುರಿದು ಬಿದ್ದು ಮುರಿಯುವ ಚಾನ್ಸ್ ಜಾಸ್ತಿ. ಒಟ್ಟಾರೆ ಇದಕ್ಕೆ ವಿಪರೀತ ಮಳೆ ಬೇಡ, ಬೇಡ ಅಂದ್ರೆ ಮತ್ತೆ ಬಹಳ ನೀರು ಬೇಡ, ಬಹಳ ನೀರು ಬೇಡ, ಒಂದು ಹಿತಮಿತವಾಗಿ ಬೇಕು, ಹಿತಮಿತವಾಗಿ ಬೇಕು. ಅಂದ್ರೆ ಇದು ಬಿಸಿಲಲ್ಲಿ ಇದ್ರೆ ಬಹಳ ಚೆನ್ನಾಗಿ ಬರ್ತದೆ, ಬಟ್ ನೆರಳಿದ್ರು ಕೂಡ ಸಹಿಸಿಕೊಂಡು ಒಂದಿಷ್ಟು ಬರ್ತದೆ. ಸೊ ಆದ್ರೆ ಮೂಲತಃ ಇದು ನೆರಳು ಬೇಕಾಗಿ ಬೇಕೇ ಬೇಕು ಅಂತ ಬೆಳೆ ಅಲ್ಲ. ಏನಿಲ್ಲ, ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್ ಗ್ರೀನ್ ಪ್ರೋ ಪಾಲಿ ಹೌಸ್ಗಳಿಗೆ ಏಷ್ಯಾದ ಏಕೈಕ 7-ಲೇಯರ್ ಪಾಲಿ ಫಿಲ್ಮ್, ಬಹುಬೆಳೆ ಬಳಕೆಯ ಏಷ್ಯಾದ ಪ್ರಥಮ 7-ಲೇಯರ್ ಮಲ್ಚ್ ಫಿಲ್ಮ್, ನರ್ಸರಿ ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್, ಕಳೆಗಳಿಂದ ರಕ್ಷಣೆಗೆ ಗ್ರೀನ್ ಪ್ರೋ ವೀಡ್ ಮ್ಯಾಟ್, ಗ್ರೀನ್ ಪ್ರೋ 40 ಮೆಶ್ ಇನ್ಸೆಕ್ಟ್ ನೆಟ್, ಗ್ರೀನ್ ಪ್ರೋ ಟಫ್ ಮ್ಯಾಟ್ ಪಾಂಡ್ ಲೈನರ್ ಮತ್ತು ಬಯೋಫ್ಲಾಕ್ ಟ್ಯಾಂಕ್ ಲೈನರ್, ಸುಲಭ ಬಳಕೆಯ ಗ್ರೀನ್ ಪ್ರೋ ಫ್ಲೆಕ್ಸಿ ಟ್ಯಾಂಕ್. ಕಲ್ಪತರು ನರ್ಸರಿ, ರೋಗರಹಿತ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ ಗಿಡಗಳು, ಅಡಿಕೆ, ತೆಂಗು, ಹಲಸು, ಬಟರ್ಫ್ರೂಟ್, ಸೇಬು, ಅಪ್ಪೆಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಬುಕ್, ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ. ಅಧಿಕೃತ ತಳಿ, ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ. ಕಲ್ಪತರು ನರ್ಸರಿ, ತಾವರೆಕೊಪ್ಪ ಸಿಂಹಧಾಮ, ಶಿವಮೊಗ್ಗ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.
ಸರಿ, ಈಗ ಇದಕ್ಕೆ ನಾವು ಮಣ್ಣಿನ ಇದರ ರಿಕ್ವೈರ್ಮೆಂಟಿಗೆ ಬಂದರೆ ಈ ಯಾವ ಥರ ಮಣ್ಣು ಇದಕ್ಕೆ ಹೆಚ್ಚು ಸೂಕ್ತ? ಇದು ಸಾಮಾನ್ಯವಾಗಿ ನಾವು ಮರಳು ಮಿಶ್ರಿತ ಈ ಗೋಡು ಮಣ್ಣು ಅಂತ ಏನು ಹೇಳ್ತೀವಿ, ನೀರು ಬಸಿದು ಹೋಗುವಂತಹ ಮಣ್ಣು ಬಹಳ ಹೆಚ್ಚು ಉಪಯುಕ್ತ. ಕೆಂಪು ಮಣ್ಣು ಮಸಾಲೆಲ್ಲ ಮರಡಿ ಜಮೀನುಗಳಲ್ಲಿ, ವೇಸ್ಟ್ ಲ್ಯಾಂಡ್ ಅಲ್ಲಿ ಕೂಡ ನಾವು ಉತ್ತಮವಾದಂತಹ ಬೆಳೆಯನ್ನು ಬೆಳೆಯಬಹುದು. ಕಪ್ಪು ಮಣ್ಣು ಅಂದ್ರೆ ನೀರಿನ ಒಂದು ನಾವು ನಿರ್ವಹಣೆ ಸರಿಯಾಗಿ ಮಾಡಿದಾಗ ಕಪ್ಪು ಮಣ್ಣಿನ ಬರ್ತದೆ, ಯಾವುದೇ ತೊಂದರೆ ಇಲ್ಲ. ಏನೋ ನೀರು ನಿಲ್ಲಬಾರ್ದು, ನೀರು ಹಿಡ್ಕೋಬಾರ್ದು. ಅವಾಗ ನೀವು ಅದೇನಾದ್ರು ಆಚೆ ನೀರು ಹೋಗಂಗೆ ಮಾಡ್ಕೊಡ್ಬೋದು. ಅಕಸ್ಮಾತ್ ಆಗಿ ಆ ಜಮೀನಲ್ಲಿ ಹೆಚ್ಚು ನೀರು ನಿಲ್ಲುವಂತ ವ್ಯವಸ್ಥೆ ಇತ್ತಂತಂದ್ರೆ ಆ ಗಿಡಗಳನ್ನು ಬದುವಿನ ಮೇಲೆ ಬೆಳೆದದ್ದೇ ಆತಂದ್ರೆ ನಮಗೆ ಸ್ವಲ್ಪ ಎತ್ತರದಲ್ಲಿ ಆದ್ರೆ ಬುಡದಲ್ಲಿ ನೀರು ನಿಂತರೆ ಸತ್ತೋಗ್ತದೆ. ಈಗ ಕಪ್ಪು ಮಣ್ಣಾಗಿ ನೀರು ಹಿಡ್ಕೊಂಡು ತಂದ್ರೆ ಕೊಳಿತದೆ. ಇದಕ್ಕೆ ಪಿ ಎಚ್ ರಿಕ್ವೈರ್ಮೆಂಟ್ ಏನಾದ್ರು ಸ್ಪೆಸಿಫಿಕ್ ಇದೆಯಾ? 6-7 ಅದು ಅಲ್ಲ, ಮಾಮೂಲಿ ಮಾಮೂಲು ಅಲ್ಲ. ಏನಾದ್ರು ಈಗ ಪಿ ಎಚ್ ಹೆಚ್ಚು ಹೋದ್ರೆ 8-8.5 ಹೋದ್ರೆ ಸಾಲ್ಟ್ ಇಂಜುರಿ ಆತರ ಏನಾದ್ರು ಆಗುತ್ತಾ? 7-7.5 ತನ ಹೋಗ್ಬೋದು. ಸ್ವಲ್ಪ ನಾವು ಈಗಾಗಲೇ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಹಲವಾರು ತಾಕುಗಳಲ್ಲಿ ಅವನ್ನು ಬೆಳೆದಿದ್ವಿ. ಎಲ್ಲಿ ಈ ಫಲವತ್ತತೆ ಕಡಿಮೆ ಇರ್ತಕ್ಕಂಥ ಜಮೀನುಗಳಲ್ಲಿ ಮತ್ತು ನೀರು ಬಸಿದು ಹೋಗುವಂಥ ಜಾಗಗಳಲ್ಲಿ ಅದು ಒಳ್ಳೆ ಚೆನ್ನಾಗಿ ಬರ್ತದೆ. ನಾನು ಏನಕ್ಕೆ ಅಂದರೆ ಈಗ ತೆಂಗಿನ ತೋಟ ಮತ್ತು ಅಡಿಕೆ ತೋಟವನ್ನೇ ಕಪ್ಪು ಮಣ್ಣಲ್ಲೂ ಮಾಡ್ತಾರೆ. ಅಲ್ಲಿ ಆ ಥರದಲ್ಲಿ ಈಗ ಪಿ ಎಚ್ 8 ದಾಟ್ತು ಅಂತೇಳಿ ಏನು ನುಗ್ಗಿ ತೊಂದರೆ ಆಗಿದ್ದೇನಿಲ್ಲ? ಏನಿಲ್ಲ, ಬಟ್ ನಾ 8 ಮೇಲೆ ಹೋದ್ರೆ ಎಲ್ಲ ಬೆಳೆಗೂ ತೊಂದರೆ. ಸ್ವಲ್ಪ ಸುಮಾರು ರೈತರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದು ಎದುರ ಬಗ್ಗೆ ಅಂತಂದ್ರೆ ಹೆಚ್ಚು ನೀರಾದಾಗ ಬೇಗನೆ ಹೂ ಕಚ್ಚಲ್ಲ, ಕಾಯಿ ಕಚ್ಚಲ್ಲ ಅನ್ನುವಂತ ಒಂದು ಬರೀ ಗಿಡ ಬೆಳ್ಕೊಂಡು ಹೋಗುತ್ತೆ ಅನ್ನೋ ಒಂದು ಸಮಸ್ಯೆ. ಹಂಗಾದ್ರೆ ಈ ಸಾಲ್ಟ್ ಇಂಜುರಿ ಪಿ ಎಚ್ ಸಮಸ್ಯೆ ಇಲ್ಲ. ಆಮೇಲೆ ನೀರಿನ ಈಸಿ ಏನಾದ್ರು ಇಶ್ಯೂಸ್ ಇದೆಯಾ? ನೀರಲ್ಲಿ ಸೌಳ ಆತಂದ್ರೆ ಮತ್ತೇನು ಪ್ರಾಬ್ಲಮ್ ಆಗ್ತದೆ ನುಗ್ಗೆಗೆ? ಒಟ್ಟಾರೆಯಾಗಿ ಹೇಳೋದಾತಂದ್ರೆ ಅದಕ್ಕೆ ಬೇಕಾದಂಥ ನೀರಿನ ಪ್ರಮಾಣನ ಕಡಿಮೆ. ಸೊ ಮಲ್ಚಿಂಗ್ ಮಾಡೋದ್ರಿಂದ ಆಗಲಿ ಅಥವಾ ನಾವು ಇನ್ನಿತರ ಯಾವುದೇ ಕಸಕಡ್ಡಿಗಳನ್ನು ಗಿಡ ಸುತ್ತಲೂ ಹಾಕಿದ್ರು ಕೂಡ ತೇವಾಂಶ ಹಿಡಿಯುತ್ತೆ. ಕಡಿಮೆ ನೀರಿನಲ್ಲಿ ಒಂದು ಉತ್ತಮವಾದಂಥ ಒಂದು ಬಹುವಾರ್ಷಿಕ ತರಕಾರಿ ಬೆಳೆ ಅಂತ ಬಹುವಾರ್ಷಿಕ ಅದು ಮಹತ್ವ. ಹೌದು ಸರ್. ಈಗ ಸೊ ಹಾಗಾದ್ರೆ ಈಗ ಈ ನೀರಿನ ಈಸಿ ಸೌಳು ಆತು ಅಂದ್ರೂ ಏನೊಂದು ಸಮಸ್ಯೆ ಏನೇ ಆಗಿಲ್ಲ. ಏನಕ್ಕೆ ಸರ್ ನಾ ಈ ಮತ್ತೆ ಕೇಳ್ತೀನಿ ಅಂದ್ರೆ, ಮಾವು ಮತ್ತೆ ಗೋಡಂಬಿ ಅಂತ ಬೆಳೆಗಳು ಸೌಳ ಆತನ ಬರೋದನೇ ಇಲ್ಲ, ಹೊಟ್ಟೆ ಬರೋದಿಲ್ಲ, ಸಾಲ್ಟ್ ಇಂಜುರಿ ಆಗ್ತವೆ, ಆ ಥರ ಏನು ಇಶ್ಯೂಸ್ ಇಲ್ಲ? ಇಶ್ಯೂಸ್ ಇಲ್ಲ, ಕಂಡು ಬಂದಿಲ್ಲ. ಈಗ ಹೌದು ಸರ್, ಇದಕ್ಕೆ ನೀವು ಬಹುವಾರ್ಷಿಕ ಅಂತ ಹೇಳಿದ್ರಿ, ಬಟ್ ಏನಾದ್ರು ಸೀಸನ್ ಇದೆಯಾ? ನಾವು ಇದನ್ನ ಬೆಳೆ ಚಾಲು ಮಾಡೋದಕ್ಕೆ ಸೀಸನ್ನು ಆ ಥರ ಏನಾದ್ರು ಇದೆಯಾ? ಅಥವಾ ಯಾವ ಸೀಸನಲ್ಲಿ ನಾಟಿ ಮಾಡಿದ್ರೆ ಯಾವಾಗ ಅದು ಕಾಯಿ ಬರ್ತಾ ಇರುತ್ತೆ? ಇದು ನಾವು ಮಳೆಗಾಲದಲ್ಲಿ ನಾಟಿ ಪದ್ಧತಿ ಮಾಡಿದ್ರೆ ಮಾಡೋದ್ರಿಂದಾಗಲಿ ಅಥವಾ ಬೀಜ ಬಿತ್ತನೆ ಮಾಡೋದ್ರಿಂದಾಗಲಿ ಕೂಡ ನರ್ಸರಿ ಮಾಡಿ ಮಾಡೋದು ಉತ್ತಮ. ಯಾಕಂದ್ರೆ ಸಸಿಗಳು ಗ್ಯಾಪ್ ಆಗೋದಿಲ್ಲ, ಹೆಚ್ಚಿನ ಒಂದು ಸಸಿಗಳ ಸಂಖ್ಯೆ ಎಕರೆವಾರು ನಾವು ಮೇಂಟೈನ್ ಮಾಡಬಹುದು. ಇದೀಗ ನಾಟಿ ಮಾಡಿ ಎಷ್ಟು ಕಾಲಕ್ಕೆ ಕಾಯಿ ಬರಕ್ಕೆ ಶುರು ಆಗ್ತದೆ? ಕಾಯಿ ಸುಮಾರು ಅದರಲ್ಲಿ ಬೇರೆ ಬೇರೆ ತಳಿಗಳಿದಾವೆ. ಸರ್ವೇ ಸಾಮಾನ್ಯವಾಗಿ 8-9 ತಿಂಗಳಿಗೆ ಬರ್ತವೆ. ಅದರಲ್ಲೇ ಒಂದು ಉತ್ತಮವಾದ ತಳಿ ಅಂತಂದ್ರೆ ಅದಕ್ಕೆ ನಾವು ತಳಿಗೆ ನಿರ್ದಿಷ್ಟ ಬರೋಣ. ನಿಮ್ಮ ಭಾಗ್ಯ ತಳಿನೇ ಇದೆಯಲ್ವಾ, ಬಹಳ ಪಾಪ್ಯುಲರ್ ಇದೆ. ಈಗ 8-9 ತಿಂಗಳಿಗೆ ಫಸ್ಟ್ ಕಾಯಿ ಬಂತು, ಆಮೇಲೆ ಅದು ಮತ್ತು ವರ್ಷ ಇಡೀ ಕಾಯಿ ಬಿಡ್ತದೋ ಅಥವಾ ಹೆಂಗೆ? ಈಗ ವರ್ಷ ಇಡೀ ಕಾಯಿ ಹೂವು ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಎರಡನೇ ಏನು ನಾವು ಬೆಳೆ ತಗೊಳ್ತೀವಲ್ಲ ಅವಾಗ ಸ್ವಲ್ಪ ಕಾಯಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಯಾವಾಗ ಅದು ಸೀಸನ್? ಈಗ ಒಂದು ಮುಖ್ಯ ಬೆಳೆ ಯಾವಾಗ? ಈಗ ಸಾಮಾನ್ಯವಾಗಿ ನಾವು ಫೆಬ್ರವರಿ ಮಾರ್ಚ್ ಮೇದೊಳಗೆ ನಾವು ಮುಖ್ಯ ಬೆಳೆ ಬರುತ್ತೆ. ಆಮೇಲೆ ನವೆಂಬರ್ ಡಿಸೆಂಬರ್ ಇಂದ ಕೂಡ ಮತ್ತೊಂದು ನಾವು ಕಾಯಿಗಳನ್ನ ನಿರೀಕ್ಷಣೆ ಮಾಡಬಹುದು. ವರ್ಷಾನಿಡೀ ಅಲ್ಲೊಂದಿಲ್ಲ ಕಾಯಿ ಇದೆ ಇರುತ್ತೆ. ಈಗ ಒಂದ್ಸರಿ ನಾಟಿ ಮಾಡಿದ್ರೆ ಎಷ್ಟು ವರ್ಷ ಇದು ಮೇಂಟೈನ್ ಮಾಡಬಹುದು? ಆರ್ಥಿಕವಾಗಿ 5-6 ವರ್ಷ ಏನು ತೊಂದರೆ ಇಲ್ಲ. ಉತ್ತಮವಾದಂತ ಪ್ರೂನಿಂಗ್ ಮಾಡಿ ಹೊಸದಾಗಿ ಬಂದು ನಾವು ಅದಕ್ಕೆ ಆಮೇಲೆ ಬರೋಣ ವಿಶೇಷ ನಿರ್ದಿಷ್ಟವಾಗಿ. ಈಗ ಒಂದು 5-6 ವರ್ಷ ಯಾವುದೇ ತೊಂದರೆ ಇಲ್ಲ. ಸೊ ಫಸ್ಟ್ ನಾಟಿ ಮಾಡಿ ಒಂದು 8-9 ತಿಂಗಳಿಗೆ ಶುರುವಾದರೆ ಮುಂದೊಂದು 5-6 ವರ್ಷ ಬೆಳೆ ತಗೋಬಹುದು. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ.
ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮಿಲಿ ನರ್ಸರಿ, ರೋಗ ವೈರಸ್ ನೆಮಟೋಡ್ ರಹಿತ, ಹಣಿಯೂರು ಸಿಗಂಧಿನಿ ತೇವಂ ಕಾಳುಮೆಣಸು. ಸುಧಾರಿತ ಚಂದ್ರಗಿರಿ ಹೇಮಾವತಿ ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಸಸಿಗಳು. ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ. ಫಾರ್ಮಿಲಿ ನರ್ಸರಿ, ಸಕಲೇಶ್ಪುರ. ಕ್ಯಾಡ್ಬರೀಸ್, ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರೀಸ್ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505, 9449726835. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಮಣ್ಣಿನ ನೋಡಿದ್ವಿ, ನೀರಿನ ರಿಕ್ವೈರ್ಮೆಂಟ್ ನೋಡಿದ್ವಿ, ವಾತಾವರಣ ನೋಡಿದ್ವಿ. ಸೊ ಈಗ ಇದರದ್ದು ತಳಿಗಳಿಗೆ ಬರೋಣ. ಸರ್, ತಳಿಗಳು ಮುಖ್ಯವಾಗಿ ಮೊದಲೆಲ್ಲ ನಾವು ಪಿ ಕೆ ಎಮ್ ಅನ್ನು ಭಾಳ ಕೇಳ್ತಿದ್ವಿ, ಈಗ ಮಾರ್ಕೆಟಲ್ಲಿ ಚಾಲ್ತಿಯಲ್ಲಿರುವ ತಳಿಗಳು ಮುಖ್ಯವಾದ ತಳಿಗಳು ಯಾವುದು? ಈ ಸದ್ಯ ನಮ್ಮ ಒಂದು ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಈ ನಮ್ಮ ಜಿ ಕೆ ವಿ ಕೆ ವಿಶ್ವವಿದ್ಯಾಲಯದಿಂದ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಜಿ ಕೆ ವಿ ಕೆ 1, 2 ಮತ್ತು 3 ಅಂತ 3 ತಳಿಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಅವು ಸ್ವಲ್ಪ ಗಿಡ್ಡ ಜಾತಿಗೆ ಸೇರಿದಂತ ತಳಿಗಳು. ಅಂದ್ರೆ ಕೋಡ್ ಗಿಡ್ಡ ದಪ್ಪ, ಮರನೂ ಕೂಡ ಸುಮಾರು 1.5 ಮೀಟರ್ ಅಷ್ಟು, 2 ಮೀಟರ್ ಅಷ್ಟು ಹೈಟ್ ಹೋಗುತ್ತೆ. ಕಾಯಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ, 200-250 ಕಾಯಿ ಪ್ರತಿ ಗಿಡಕ್ಕೆ ಪ್ರತಿ ವರ್ಷ ನಾವು ಮಾಡಬಹುದು. ಬಟ್ ಹೈಟ್ ಕಡಿಮೆ ಇರೋದಕ್ಕೆ ಮೇಂಟೆನೆನ್ಸ್ ಸುಲಭ, ಕೊಯ್ಲು ಮಾಡೋದು ಸುಲಭ. ಓಕೆ, ಅದಕ್ಕೆ ಪ್ರೂನಿಂಗ್ ಮಾಡದೇ ಅಷ್ಟೇ ಇರ್ತದೆ, 6-2 ಮೀಟರ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅದಾಗ್ಯೂ ಅದ್ರದ್ದು ಕ್ಯಾರೆಕ್ಟರ್ ಸ್ವಲ್ಪ ಡಾರ್ಫ್ ಇದೆ, ಅದು ಜಿ ಕೆ ವಿ ಕೆ 1, 2, 3 ಅದು. ಅವರು ಬೀಜೋತ್ಪಾದನೆ ಮಾಡ್ತಾರಾ? ಸಿಗುತ್ತೆ ಈಗ ಕಮರ್ಷಿಯಲಿ ಮಾರ್ಕೆಟ್ ಅಲ್ಲಿ ರೈತರು ಬೆಳೀತಾ ಇದಾರೆ ಈ ತಳಿನ? ಸ್ವಲ್ಪ ನಾವು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಇದೆ, ಅದರದ್ದು ಕೋಡು ಗಿಡ್ಡ ಸ್ವಲ್ಪ ದಪ್ಪ ಇರ್ಬೋದು. ಸರ್, ಧನರಾಜ್ ಅಂತ ಯಾವ್ದೊಂದು ತಳಿ ಇತ್ತಲ್ಲ, ಧನರಾಜ್ ಯು ಎಸ್ ಧಾರವಾಡದಿಂದ ರಿಲೀಸ್ ಮಾಡಿರ್ತಕ್ಕಂಥ ತಳಿ, ಬಹಳ ಹಳೆ ಕಾಲದಿಂದ ತಳಿ ಅದು. ಅದು ಗಿಡ್ಡ ಜಾತಿಗೆ ಸೇರಿದ್ದೆ, ದಪ್ಪ ಗಿಡ ಕುಬ್ಜವಾಗಿ ಬೆಳೆಯುತ್ತೆ. ಅದು ಅದು ಬೀಜೋತ್ಪಾದನೆ ಮಾಡಿ ಮಾಡ್ತಾ ಇದಾರ? ಅದು ಬೀಜ ಸಿಗುತ್ತೆ ಸಿಗುತ್ತೆ. ಆಯ್ತು, ಆಮೇಲೆ ಇನ್ಯಾವ ಸರ್ ಪಿ ಕೆ ಎಮ್ ನಾವು ಬಹಳ ಕೇಳ್ತೀವಿ. ಪಿ ಕೆ ಎಮ್ 1 ಮತ್ತು ಪಿ ಕೆ ಎಮ್ 2 ಅಂತ ಎರಡು ತಳಿಗಳು ತಮಿಳುನಾಡು ವಿಶ್ವವಿದ್ಯಾಲಯದ ತಮಿಳ್ನಾಡು ಪೆರಿಯಾಕುಲಂ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ರಿಲೀಸ್ ಮಾಡ್ತಕ್ಕಂತ ಎರಡು ತಳಿಗಳು. ಅವು ಕೂಡ ಉತ್ತಮವಾದಂತ ತಳಿ, ಬಹಳ ಉದ್ದ ಬರುತ್ತೆ, ಕಾಯಿ ಉದ್ದ ಬರುತ್ತೆ, ಪಲ್ಪು ಚೆನ್ನಾಗಿರುತ್ತೆ. ಓಕೆ ಓಕೆ, ಸ್ವಲ್ಪ ಲೇಟಾಗಿ ಕಾಯಿಗಳನ್ನು ಕೊಡುತ್ತೆ, ಅಂದ್ರೆ ಸುಮಾರು 9-10 ತಿಂಗಳಿಗೆ ಮೊದಲನೇ ಕಟಾವ್ ಮಾಡ್ಬೋದು ನಾವು. ಬಟ್ ಪಿ ಕೆ ಎಮ್ ಬಹಳ ಚಾಲ್ತಿಯಲ್ಲಿದೆ. ಅದು ಈಗ ನಾವು ಮೂಲ ವಿಷಯಕ್ಕೆ ಬಂದ್ರೆ, ನಿಮ್ಮ ಭಾಗ್ಯ ತಳಿ ಇತ್ತೀಚೆಗೆ ಬಹಳ ಓಡ್ತಾ ಇದೆ, ಅದು ಧಾರವಾಡ ಬೆಂಗಳೂರು ಇದ್ರ ನಿಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ. ಯಾವಾಗ ಬಿಡುಗಡೆ ಮಾಡಿದಿರಿ ಅದನ್ನ? ಅದು ಈಗಾಗಲೇ ಸಾಕಷ್ಟು ಏರಿಯಾದಲ್ಲಿ ಸ್ಪ್ರೆಡ್ ಆಗಿದೆ, ಸಾಕಷ್ಟು ಜನರು ಬೆಳೀತಾ ಇದ್ದಾರೆ. ಒಂದು ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ, ಕಾಯಿಗಳು ತುಂಬಾ ಹಸಿರಾಗಿರುತ್ತೆ, ನೋಡಕ್ ಚಂದ. ಸೊ ಮಾರುಕಟ್ಟೆಯಲ್ಲಿ ಅಟ್ರಾಕ್ಷನ್ ಚೆನ್ನಾಗಿದೆ ಮತ್ತು ಹಸಿರಾಗಿರುತ್ತೆ. ಉದ್ದ ಸುಮಾರು 2 ಅಡಿಯಿಂದ 2.5 ಅಡಿವರೆಗೂ ಬೆಳವಣಿಗೆ ಆಗುತ್ತೆ. ಅಂದ್ರೆ ಇದು ತೀರಾ ಉದ್ದ ಅಲ್ಲ, ಆದ್ರೆ ತೀರಾ ಗಿಡ್ಡ ಅಲ್ಲ.
ಸುವಾಸನೆಯಿಂದ ಕೂಡಿದಂತ ಒಂದು ಪರಿಮಳದಿಂದ ಹಸಿರಿರುತ್ತೆ, ಹಚ್ಚಿಗಿರುತ್ತೆ, ಬಹಳ ಅಟ್ರಾಕ್ಟಿವ್ ಕಾಣುತ್ತೆ. ನನ್ನ ಅನುಭವದ ಪ್ರಕಾರ ಮಾರುಕಟ್ಟೆಯಲ್ಲಿ ಇದಕ್ಕೆ ಸಿಕ್ಕಂತ ಬೆಲೆ ಬೇರೆ ತಳಿಗಳಿಗೆ ಬೇರೆ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ಈಗ ಸಾಕಷ್ಟು ಪಾಪ್ಯುಲರ್ ಆಗಿದೆ. ಇದೀಗ ಸರ್ ನೀವು ಭಾಗ್ಯ ತಳಿ ನೀವೇ ಮಾಡಿರೋದು, ಅದರದ್ದು ಹೈಬ್ರಿಡ್ ಏನದು ಅಥವಾ ವೆರೈಟಿನ ಸೆಲೆಕ್ಷನ್ ಮಾಡಿಕೊಂಡು ಮಾಡಿರತಕ್ಕಂತ ಒಂದು ಸೆಲೆಕ್ಷನ್ ಮಾಡಿರೋದು. ಸೊ ಹಂಗಾದ್ರೆ ಇದು ಏನು F1 ಏನಲ್ಲ? ಇಲ್ಲ ಇಲ್ಲ. ಸೊ ಹಾಗಾಗಿ ಅದೇ ಬೀಜ ಮತ್ತು ಅವರು ರೈತರು ಬೆಳ್ಕೊಂಡು ಮತ್ತೆ ಅದನ್ನ ಮಾಡಿ ಮಾಡ್ಕೋಬಹುದು. ಒಂದು ತೊಂದರೆ ಏನಪ್ಪ ಅಂದ್ರೆ ಈ ಒಂದು ಬೆಳೆಯಲ್ಲಿ ಈ ಕ್ರಾಸ್ ಪಾಲಿನೇಷನ್ ಆಗಿ ತಳಿಯ ಒಂದು ಗುಣಧರ್ಮ ಕಡಿಮೆ ಆಗುತ್ತೆ, ಕಡಿಮೆ ಆಗ್ತಾ ಕಾಯಿ ಉದ್ದ ಗಿಡ ಅಥವಾ ಹಿಂಗೆ ವೇರಿಯೇಷನ್ ಬಹಳ ಕಾಣುತ್ತೆ. ಬಟ್ ನೀವು ಹೆಂಗೆ ನಿಮ್ಮದು ಸೀಡ್ ಅಲ್ಲಿ ನೀವು ಸೀಡ್ ಪ್ರೊಡಕ್ಷನ್ ಮಾಡ್ತೀರಿ ಅಲ್ವಾ? ಹೌದು. ಅಲ್ಲಿ ನೀವೇನು ಐಸೋಲೇಷನ್ ಮಾಡ್ತೀವಿ? ಹೆಂಗೆ ಮಾಡ್ತೀವಿ? ಐಸೋಲೇಷನ್ನೇ ಮಾಡ್ತೀವಿ ನಾವು. ಯಾಕಂದರೆ ಯಾವುದೇ ತಳಿ ಬೇರೆ ತಳಿ ಬೆಳೆದ ಇರತಕ್ಕಂಥ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ ಆ ಒಂದು ಬೆಳೆ ತಗೊಳ್ತೀವಿ. ಮತ್ತು ಮುಖ್ಯವಾಗಿ ಆ ಒಂದು ತಳಿನ ಬಿಟ್ಟರೆ ನಾವು ಬೇರೆ ಬೀಜೋತ್ಪಾದನೆಯನ್ನು ಮಾಡ್ತಾ ಇಲ್ಲ ಅವಾಗ ಅಲ್ಲಿ ಕ್ರಾಸ್ ಪಾಲಿನೇಷನ್. ಬಟ್ ಅದರಲ್ಲೇ ಸೆಗ್ರಿಗೇಷನ್ ಆಗಿ ತಳಿ ಡಿಗ್ರೇಡೇಷನ್ ಆಗುತ್ತೆ. ಹೌದು, 10-15% ವ್ಯತ್ಯಾಸ ನಾವು ಕಾಣ್ತೀವಿ. ಅದ ಕಾರಣ ಏನಪ್ಪ ಅಂತಂದ್ರೆ ಈ ಕಾಡು ಜಾತಿಯ ಯಾವುದೇ ನುಗ್ಗೆ ಗಿಡಗಳು ಸುತ್ತಮುತ್ತ ಪ್ಲಾಟ್ಗಳಲ್ಲಿ ಇದ್ದಾಗ ಅಂತ ಒಂದು ಅಲ್ಲ. ಈಗ ನೀವು ಸ್ವತಂತ್ರವಾಗಿ ಮಾಡಿದ್ರು ಹಾಗೆ ಮೇಂಟೈನ್ ಆಗುತ್ತೆ. ಈಗ ನೀವು ಐಸೋಲೇಟೆಡ್ ಆಗಿ ಮಾಡಿದ್ರೆ ಆ ತರ ಏನಾದರೂ ವ್ಯತ್ಯಾಸ ಕಂಡ್ರೆ ನಾವು ತೆಗೆದಾಕ್ತಿವಿ, ಆ ಗಿಡಗಳನ್ನು ತೆಗಿತೀವಿ. ಓಕೆ ಓಕೆ ಓಕೆ. ನೀವು ಅಲ್ಲಿ ಆ ಗಿಡಗಳನ್ನೇ ತೆಗೆದ್ಬಿಡ್ತೀವಿ? ತೆಗಿತೀವಿ ತೆಗಿತೀವಿ. ಅದರದ್ದು ಏನು ಕ್ಯಾರೆಕ್ಟರ್ ಬೇರೆ ಬಂತ ಬಂತಂತಂದ್ರೆ ಅವ್ನ ನಾವು ರಿಜೆಕ್ಟ್ ಮಾಡಾಕ್ತೀವಿ. ಹಂಗೆ ಮಾಡಿ ನೀವು ಒಂದ್ ಮಟ್ಟಕ್ಕೆ ಪ್ಯೂರಿಟಿ ಮೇಂಟೈನ್ ಮಾಡ್ತೀವಿ. ಬಟ್ ಇದು ನೀವು ಈಗ ಪ್ಯೂರಿಟಿ ಹಿಂಗೆ ಎಷ್ಟು ಕಾಲ ಮೇಂಟೈನ್ ಮಾಡ್ಬೋದು? ಮಾಡ್ಬೋದು, ಏನು ತೊಂದರೆ ಇಲ್ಲ ಸರ್. ಸಾಧ್ಯ ಆದಷ್ಟು ಕಾಡು ಜಾತಿ ಬೆಳೆದಂತ ಒಂದು ನುಗ್ಗೆ ಗಿಡಗಳಿಂದ ಅದು ದೂರ ಇದ್ದಾಗ ಅಂತ ಒಂದು ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆಗೋದಿಲ್ಲ. ಓಕೆ. ಸೊ ಹಂಗದ್ ಇದು ಯಾವಾಗ ಬಿಡುಗಡೆ ಮಾಡಿದ್ರಿ ಬಾಗಲಕೋಟೆಯಿಂದ? ನಾವು ಈಗಾಗಲೇ ಅದು ಸುಮಾರು ಒಂದು 7-8 ವರ್ಷ ಆಯ್ತು. 8 ವರ್ಷ ಆಯ್ತು. ಮೊದಲಾದ್ರೂ ಬೆಳೀತಾ ಇದ್ರು, ಬಟ್ ಅದು ಆಫಿಷಿಯಲಿ ನಾವು ಹೆಚ್ಚಿನ ಒಂದು ಬೀಜೋತ್ಪಾದನೆ ಕೈಗೊಂಡದ್ದು ಕಳೆದ 6-7 ವರ್ಷದಿಂದ. ಸೊ ಈಗ ನೀವು ಯಾರಿಗೆ ರೈತರು ಬೇಕಾದ್ರೆ ಬೀಜ ನೀವೇ ಕೊಡ್ತೀರಿ? ನಮ್ಮಲ್ಲಿ ಸಿಗುತ್ತೆ. ಎಷ್ಟಿದೆ ಸರ್ ಅದು ಬೀಜದ ರೇಟ್? ಬೀಜ 1 ಕೆಜಿಗೆ 2,500 ರೂಪಾಯಿ ಹಂಗೆ ನಿಗದಿ ಮಾಡಲಾಗಿದೆ. ಒಂದು ಹೌದು ಸರ್, ನಾವು ಅದನ್ನ ಮಾತಾಡಿಲ್ಲ. ಈಗ ಬೀಜ ಅಂತೂ ನಾವು ಗಿಡ ಮಾಡಿ ಹತ್ತೀವಿ ಅಂತ ಇಟ್ಕೊಳ್ಳೋಣ. ಹೌದು, ಇದ್ರದ್ದು ಕಟಿಂಗ್ ಮಾಡಿದ್ರು ನಾಟಿ ಮಾಡ್ಬೋದು. ಆ್ಯಕ್ಚುಲಿ ನಾವು ತಳಿಯ ಒಂದು ಗುಣಧರ್ಮವನ್ನು ಕಾಪಾಡಬೇಕಂತಂದ್ರೆ ಆ ಲಿಂಬ್ ಕಟಿಂಗ್ ಅಂತ ಹೇಳ್ತೀವಿ. ಅದರ ಮುಖಾಂತರ ವೆಜಿಸ್ಟೇಟಿವ್ ಮಲ್ಟಿಪ್ಲೈ ಮಾಡೋದು, ಅಂದರೆ ಸಸ್ಯದ ಕಾಂಡದನ್ನು ತಗೊಂಡು ಅದನ್ನು ನಾವು ಕಾಪಾಡಬಹುದು. ಆದರೆ ಈ ಮಲ್ಟಿಪ್ಲಿಕೇಶನ್ ರೇಷಿಯೋ ಬಹಳ ಕಡಿಮೆ ಇದೆ, ಸಸ್ಯಗಳ ಸಂಖ್ಯೆ ಕಡಿಮೆ ಬರುತ್ತೆ. ಮತ್ತೆ ಅದು ಬೇರೆ ಸರಿ ಬರ್ತದ? ಬರುತ್ತೆ, ಪರ್ಸೆಂಟೇಜ್ ತುಂಬಾ ಕಡಿಮೆ. ಏನಾಗುತ್ತೆ, ಒಣಗುವಿಕೆ ಜಾಸ್ತಿ ಆಗುತ್ತೆ ಸ್ಟೆಮ್. ಮತ್ತೆ ಬಹುಶಃ ಬೇರೆ ಸರಿಯಾಗಿ ಬಂದಿಲ್ಲ ಅಂದ್ರೆ ಆಮೇಲೆ ಹೊಲದಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಕಷ್ಟ ಆಗ್ಬೋದು. ಕಷ್ಟ ಆಗುತ್ತೆ. ಬೀಜ ಒಣಗೋಗುದೇ ಜಾಸ್ತಿ, ಕಡ್ಡಿಗಳು ಒಣಗೋಗುದೇ, ಯಾಕಂದ್ರೆ ಟೊಳ್ಳಾಗಿರುತ್ತೆ. ಮತ್ತೆ ಸ್ವಲ್ಪ ಗಡಸಾಗಿರ್ತಕ್ಕಂಥ ಸ್ಟೆಮ್ಮನ್ನೇ ನಾವು ನಾಟಿಗೆ ಬಳಸಬೇಕಾಗುತ್ತೆ. ಸಂಖ್ಯೆ ಬಹಳ ಕಡಿಮೆ. ಎಳಿ ಕಟಿಂಗ್ಸ್ ತಗೊಂಡ್ರಂತೂ ಆಗೋದೇ ಇಲ್ಲ. ಸೊ ಹಾಗಾಗಿ ಅದು ಅನುಕೂಲ ಅಂತ ಅಂದ್ರು ಮಾಡೋಕ್ಕಾಗೋದಿಲ್ಲ. ಸೊ ಬೀದಿಂದ ಮಾಡಿದ್ರೆ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಸೊ ಹಾಗಾದ್ರೆ ಈಗ ಬೀಜ ಈಗ ಇದನ್ನ ನಾವು ಮತ್ತೆ ಇದಕ್ಕೆ ಬರೋಣ. ಈ ಬೀಜವನ್ನ ನರ್ಸರಿ ಮಾಡೋದು ಹೇಗೆ? ಸಸಿಗಳನ್ನು ನಾವು ಯಾವ ಥರ ಈಗ ಈ ಸಸಿಗಳನ್ನು ಮಾಡ್ತೀವಿ, ಮಾವಿನ ಸಸಿಗಳಾಗಲಿ ಅಥವಾ ಸೀಬೆ ಸಸಿಗಳನ್ನಾಗಲಿ, ಅದೇ ಥರ 4 ಮತ್ತು 6 ಅಂದರೆ ಅಗಲಕ್ಕೆ 4 ಇಂಚು ಎತ್ತರಕ್ಕೆ 6 ಇಂಚು 4x6 ಇರ್ತಕ್ಕಂಥ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಸಮ ಪ್ರಮಾಣದಲ್ಲಿ ಮಣ್ಣು ಮರಳು ಮತ್ತು ಕಾಂಪೋಸ್ಟನ್ನು ಒಂದು ರೇಷ್ಯೋದಲ್ಲಿ ನಾವು ಮಿಶ್ರಣ ಮಾಡಿ ಆ ಪಾಕೆಟ್ಗಳಿಗೆ ನಾವು ಸ್ವಲ್ಪ ಮಟ್ಟಿಗೆ ಟ್ರೈಕೋಡರ್ಮ ಆಗಲಿ ಅಥವಾ ಬ್ಯಾವಿಸ್ಟಿನ್ ಆಗಲಿ ಮಿಶ್ರಣ ಮಾಡೋದ್ರಿಂದ ಫಂಗಸ್ ಸಸಿಗಳು ಸಾಯೋದು ಕಡಿಮೆ ಆಗುತ್ತೆ. ಮಣ್ಣಿನಲ್ಲಿ ಡ್ಯಾಂಪಿಂಗ್ ಆಫ್ ಅಂಥವೆಲ್ಲ ಕಡಿಮೆ ಆಗುತ್ತೆ. ಅಂಥವು ಪಾಕೆಟ್ ತುಂಬಿದ ಮೇಲೆ ನಾವು ಪ್ರತಿ ಒಂದು ಪಾಕೆಟ್ಗೆ 1 ಬೀಜ ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ 2 ಬೀಜ ಹಾಕಿದ್ರೆ ನಮಗೆ ಹೆಚ್ಚಿನ ಒಂದು ಹಾಳಾಗೋಕೆ ಕಡಿಮೆ, ಯಾಕಂದ್ರೆ ಮೊಳಕೆ ಬಂದೇ ಬರುತ್ತೆ. ಅವನ್ನ ನಾವು ಬಟ್ ಆಮೇಲೆ ಅಲ್ಟಿಮೇಟ್ಲಿ ಒಂದು ಕೊಟ್ಟೆಲ್ ಒಂದೇ ಬೇಕು, ಒಂದು ಉತ್ತಮ ನಾಟಿ ಮಾಡುವಾಗ. ಸೊ ಒಂದು ಸಿಂಗಲ್ ಸೀಡ್ ಸಾಕಾಗುತ್ತೆ.
ಎಷ್ಟು ಬೀಜ ಬರ್ತದೆ ಸರ್? 100 ಗ್ರಾಮ್ ಬೀಜ ಅಂತಂದ್ರೆ ಸುಮಾರು ನಿಮಗೆ 300 ಬೀಜಗಳು ಬರುತ್ತೆ. ಓಕೆ ಓಕೆ, ಹಂಗಿದ್ರೆ 2500 ರೂಪಾಯಿ ಅಂದ್ರೆ ಸ್ವಲ್ಪ ಚಿಕ್ಕಮ್ಮಿ ಬೀಜಕ್ಕೆ 1 ರೂಪಾಯಿ ಬಿತ್ತು. 1 ರೂಪಾಯಿ. ಸೊ ಅದನ್ನ ಬೀಜ ನೀವು ಆಯ್ತು ಕೊಟ್ಟೆಲ್ಲ ಹಾಕ್ತೀರಿ, ಎಷ್ಟು ದಿನಕ್ಕೆ ರೆಡಿ ಆಗುತ್ತೆ? ಆ ಬೀಜಗಳನ್ನ ನಾವು ಹೆಚ್ಚಿನ ಪ್ರಮಾಣದ ಮೊಳಕೆ ತೆಗೆದುಕೋಬೇಕಂತಂದ್ರೆ ಸುಮಾರು 12 ಗಂಟೆಗಳ ಮೇಲ್ಪಟ್ಟು ಅಥವಾ ಒಂದು ದಿವಸವರೆಗೆ ನಾವು ನೀರಲ್ಲಿ ನೆನೆ ಹಾಕಿ ಮಣ್ಣುಗಳ ಏನು ಪಾಲಿಥಿನ್ನಿಂದ ತುಂಬಿದಂತ ಪ್ಯಾಕೆಟ್ಗಳಲ್ಲಿ ಸುಮಾರು 2-2.5 ಸೆಂಟಿಮೀಟರ್ ಆಳಕ್ಕೆ ನಾವು ಅದನ್ನ, ಬೀಜದ ಕೋಟ್ ಬಹಳ ಗಟ್ಟಿ ಇರ್ತದೆ, ಗಟ್ಟಿ ಇರುತ್ತೆ, ಹಾಗಾಗಿ ನೀರಲ್ಲಿ ನೆನೆಸಿದ್ರೆ ಮೊಳಕೆ ಪ್ರಮಾಣ ಮೊಳಕೆ ಬರುತ್ತೆ. ಅದು ಸ್ವಲ್ಪ ದಿವಸ ಟೈಮ್ ತಗೊಳ್ಳುತ್ತೆ, 8-10 ದಿವಸ ಮಿನಿಮಮ್ ಬೇಕು ಮೊಳಕೆ ಬಂದು ಕಾಣಕ್ಕೆ. ಆಮೇಲೆ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಮತ್ತು ಸ್ವಲ್ಪ ತಡವಾಗಿ ಅದು ಮೊಳಕೆ ಹೊಡೆಯೋದ್ರಿಂದ ನಾವು ನೀರು ಹಾಕೋದ್ರಲ್ಲಿ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ತಾ ಹೋದ್ವಿ, ಭಾಳ ಆಳಕ್ಕೆ ಏನಾದ್ರು ಬೀಜ ಹಾಕಿದ್ವಿ ಅಂತಂದ್ರೆ ಬೀಜ ಕೊಳಿ ಫೇಲ್ ಆಗುತ್ತೆ, ಫೇಲ್ ಆಗುತ್ತೆ. ಭಾಳ ಹಿತಮಿತವಾಗಿ ನೀರು ಹಾಕೊಂಡು ಹೋಗಿ. ವೀಕ್ಷಕರೇ, ಇಷ್ಟೊತ್ತು ನಾವು ನುಗ್ಗೆ ಬಗ್ಗೆ ಹಲವಾರು ವಿಷಯನ ತಿಳ್ಕೊಂಡ್ವಿ, ವಿಶೇಷವಾಗಿ ತಳಿಗಳು ಮತ್ತು ನಾಟಿ ವಿಧಾನವನ್ನು ತಿಳ್ಕೊಂಡ್ವಿ. ಏನಾಗುತ್ತೆ ಈ ನುಗ್ಗೆ ಇತ್ತೀಚೆಗೆ ಭಾಳ ಮಹತ್ವ ಬರ್ತಾ ಇದೆ ನಿಮಗೂ ಗೊತ್ತು, ಮತ್ತು ಅದಕ್ಕೆ ಸಾಕಷ್ಟು ಅವಕಾಶ ಇದೆ, ಅಂಥ ಕಷ್ಟದ ಬೆಳೆ ಏನಲ್ಲ. ಹಾಗಾಗಿ ನಾಳಿನ ಕಂತಿನಲ್ಲಿ ಇನ್ನೂ ನುಗ್ಗೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಷಯವನ್ನು ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.